ವಿದ್ಯಾರ್ಥಿಗಳೇ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಪರಿಸರ ಸಮತೋಲನ ಗದ್ಯಪಾಠ ಏಳನೇ ತರಗತಿಯ ನಾಲ್ಕನೆಯ ಗದ್ಯಪಾಠ ರಚನೆ ಕೃಷ್ಣಾನಂದ ಕಾಮತ್ ಗದ್ಯಪಾಠದ ಸಾರಾಂಶವನ್ನು ತಿಳಿಯುವುದರ ಮೂಲಕ ವಿವರಣೆ ಪದಗಳ ಅರ್ಥ ಪ್ರಶ್ನೋತ್ತರಗಳನ್ನು ಈ ವಿಡಿಯೋ ಮುಖಾಂತರ ತಿಳಿಯೋಣ ನಾವು ಇಂದು ಪ್ರತಿಯೊಂದಕ್ಕೂ ಪ್ರಕೃತಿಯನ್ನು ಅವಲಂಬಿಸಿದ್ದೇವೆ ಪ್ರಕೃತಿ ಎಂದರೆ ಪರಿಸರ ಪರಿಸರ ಎಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಅಂದರೆ ಮರ ಗಿಡ ಬೆಟ್ಟ ಪಶು ಪಕ್ಷಿ ಪ್ರಾಣಿಗಳನ್ನು ಕುರಿತು ಪರಿಸರ ಎಂದು ಕರೆಯುತ್ತೇವೆ ಪ್ರಾಕೃತಿಕ ಪರಿಸರ ಹಾಗೂ ಜೀವ ಪರಿಸರದ ನಡುವೆ ಅವನ ಅಭಾವ ಸಂಬಂಧವಿದೆ ಪ್ರಕೃತಿ ಹಾಗೂ ಜೀವಿಗಳ ನಡುವೆ ಅವಿನಾಭಾವ ಭಾವ ಸಂಬಂಧ ಇದೆ ನಾವು ನಮ್ಮ ದಿನನಿತ್ಯದ ಅಗತ್ಯಗಳಾದ ಆಹಾರ ಬಟ್ಟೆ ಗಾಳಿ ಬೆಳಕು ಔಷಧ ಮುಂತಾದ ಜೀವನಾವಶ್ಯಕ ಸಕಲ ಸೌಕರ್ಯಗಳಿಗೂ ನಾವು ಪ್ರಕೃತಿಯನ್ನು ಅವಲಂಬಿಸಿದ್ದೇವೆ ಅವುಗಳೇ ನಮಗೆ ಜೀವನ ಆಧಾರವಾಗಿವೆ ಈ ನೈಸರ್ಗಿಕ ಸಂಪತ್ತು ಎಲ್ಲ ಜೀವರಾಶಿಗಳನ್ನು ತನ್ನ ಮಡಿಲಿನಲ್ಲಿಟ್ಟುಕೊಂಡು ತಾಯಿಯಂತೆ ಪೋಷಿಸುತ್ತದೆ ಮಾನವರಾದ ನಾವು ನಮ್ಮ ಅಜ್ಞಾನ ದುರಾಸೆ ದುಂದುಗಾರಿಕೆ ಹಾಗೂ ಮೋಜು ಮಸ್ತಿಗಳಿಗಾಗಿ ಇಂತಹ ಅಮೂಲ್ಯವಾದ ಪರಿಸರವನ್ನು ನಾಶ ಮಾಡಿ ಮಾಡಿದರೆ ಅಸಮತೋಲನ ಪರಿಸರದಲ್ಲಿ ಉಂಟಾಗುತ್ತದೆ ಈ ಸುಂದರ ಭೂಮಿ ಇಲ್ಲಿನ ಜೀವಜಾಲದ ವ್ಯವಸ್ಥೆಯ ನಾಶವಾಗಿ ನಮ್ಮ ನಾಶಕ್ಕೆ ನಾವೇ ಪರೋಕ್ಷವಾಗಿ ಕಾರಣವಾಗುತ್ತಿದ್ದೇವೆ ಆದ್ದರಿಂದ ಈ ಸುಂದರ ಪರಿಸರದ ಸಂರಕ್ಷಣೆಯ ಜವಾಬ್ದಾರಿ ನಮ್ಮ ಮೇಲಿದೆ ಎನ್ನುವ ಸಾಮಾನ್ಯ ಜ್ಞಾನ ನಮಗೆ ಇರಬೇಕಾಗುತ್ತದೆ ಈ ಪರಿಸರದಲ್ಲಿ ಬದುಕುವ ಹಕ್ಕು ನಮಗೆ ಮಾತ್ರವಲ್ಲ ಎಲ್ಲ ಪ್ರಾಣಿ ಪಕ್ಷಿ ಪಕ್ಷಿ ಗಿಡ ಮರ ಹಾಗೂ ಸಕಲ ಜೀವರಾಶಿಗೂ ಇದೆ ಎಂಬ ಅರಿವು ಅತ್ಯಗತ್ಯವಾಗಿದೆ ಈ ನಿಟ್ಟಿನಲ್ಲಿ ಚಿಂತಿಸಿ ಕಾರ್ಯವನ್ನು ಪ್ರವೃತ್ತಿಯಲ್ಲಿ ತರಬೇಕಾಗುತ್ತದೆ ಈ ವೈಜ್ಞಾನಿಕ ಲೇಖನದಲ್ಲಿ ಲೇಖಕರು ಮನಮುಟ್ಟುವಂತೆ ವಿವರಿಸಿದ್ದಾರೆ ಇನ್ನು ಗದ್ಯಪಾಠದ ಆಶಯ ಎಂದರೆ ಪ್ರಕೃತಿ ಒಂದು ಅದ್ಭುತ ಸೃಷ್ಟಿ ಪ್ರಕೃತಿಯಲ್ಲಿ ಕ್ರಿಮಿ ಕೀಟ ಪ್ರಾಣಿ ಪಕ್ಷಿಗಳು ಒಂದು ಮಿತಿಯಲ್ಲಿದ್ದರೆ ಮಾತ್ರ ಪರಿಸರ ಸಮತೋಲನ ಉಂಟಾಗುತ್ತದೆ ಇಲ್ಲದಿದ್ದರೆ ಪರಿಸರದಲ್ಲಿ ಅಸಮತೋಲನ ಉಂಟಾಗಿ ಜೀವರಾಶಿಗಳಿಗೆಲ್ಲ ಅಪಾಯ ಕಟ್ಟಿಟ್ಟದ್ದೆ ಎಲ್ಲ ಪ್ರಾಣಿ ಪಕ್ಷಿಗಳು ತಮ್ಮ ಸಂತತಿ ವೃದ್ಧಿಸಿಕೊಳ್ಳಲು ಪ್ರಯತ್ನಿಸುತ್ತವೆ ಜನಿಸಿದ ಎಲ್ಲ ಪ್ರಾಣಿ ಪಕ್ಷಿಗಳು ಉಳಿಯುವುದಿಲ್ಲ ಅವು ಬದುಕಿಗಾಗಿ ಇತರ ಪ್ರಾಣಿ ಪಕ್ಷಿಗಳೊಂದಿಗೆ ಹೋರಾಟ ನಡೆಸಿ ಶಕ್ತಿಯುತವಾದ ಪ್ರಾಣಿಗಳು ಉಳಿಯುತ್ತವೆ ದುರ್ಬಲ ಪ್ರಾಣಿಗಳು ನಶಿಸಿ ಹೋಗುತ್ತವೆ ಬದುಕಿಳಿದ ಪ್ರಾಣಿ ಪಕ್ಷಿಗಳನ್ನು ಮಾನವ ದುರಾಸೆ ದುರ್ಬಲ ದುರಾಸೆ ಮೋಜು ಹಾಗೂ ಹೊಟ್ಟೆಪಾಡಿಗಾಗಿ ನಾಶ ಮಾಡುತ್ತಿದ್ದಾನೆ ಜನಸಂಖ್ಯಾ ಹೇರಿಕೆ ಕೈಗಾರಿಕರಣ ನಗರೀಕರಣ ಆಧುನೀಕರಣಗಳ ಭರಾಟೆಯಲ್ಲಿ ಸುಂದರ ಸಸ್ಯ ಪ್ರಾಣಿ ಪಕ್ಷಿ ಸಂಕುಲ ನೆಸಿಸಿ ಹೋಗುತ್ತಿದೆ ನಾವು ಬದುಕಿ ಇತರನ ಇತರರನ್ನು ಬದುಕಲು ಬಿಡಬೇಕು ನಾಳಿನ ಸುಂದರ ಬದುಕನ್ನು ಮುಂದಿನ ಪೀಳಿಗೆ ಕಾಣಬೆ ಕಾಣಬೇಕೆಂಬುದೇ ಎಲ್ಲರ ಒಳ್ಳೆಯ ಆಶಯ ಆಗಬೇಕು ಇದೇ ಪಾಠದ ಭಾವ ಕೂಡ ಇನ್ನು ಗದ್ಯ ಪಾಠವನ್ನು ರಚನೆ ಮಾಡಿರುವವರು ಡಾಕ್ಟರ್ ಕೃಷ್ಣಾನಂದ ಕಾಮತ್ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಇಪ್ಪತ್ತೊಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತ್ ಜನಿಸಿದರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಎಮ್ ಎಸ್ ಸಿ ಪದವಿಯನ್ನು ಪಡೆದ ಇವರು ಕರ್ನಾಟಕ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಆರಂಭ ಮಾಡಿದರು ಸಾವಿರದ ಒಂಬೈನೂರ ಒಂದರಲ್ಲಿ ಡಾಕ್ಟರೇಟ್ ಪದವಿ ಪಡೆದು ಉದಯಪುರ ಮತ್ತು ಪಶ್ಚಿಮ ಬಂಗಾಳದ ಪ್ಲಾಸಿಯಲ್ಲಿ ಕಾಮನ್ವೆಲ್ತ್ ಇನ್ಸ್ಟಿಟ್ಯೂಟ್ ಆಫ್ ಬಯಾಲಜಿಕಲ್ ಕಂಟ್ರೋಲ್ ಸಂಸ್ಥೆಯ ಕೀಟ ಸಂಶೋಧನಾಕಾರಿ ಮತ್ತು ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿದರು ಬೆಂಗಳೂರಿನಲ್ಲಿ ವೈಜ್ಞಾನಿಕ ಛಾಯಾಗ್ರಹಣ ಲ್ಯಾಬೊರೇಟರಿ ಪ್ರಾರಂಭಿಸಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಚಿತ್ರಗಳ ಛಾಯಾಗ್ರಹಣ ಮಾಡಿದ್ದಾರೆ ಡಾಕ್ಟರ್ ಕೃಷ್ಣಾನಂದ ಕಾಮತ್ ಅವರ ಕೃತಿಗಳೆಂದರೆ ನಾನು ಅಮೆರಿಕಾಗೆ ಹೋಗಿದ್ದೆ ಪ್ರಾಣಿ ಪರಿಸರ ಕೀಟ ಜಗತ್ತು ಪಶು ಪಕ್ಷಿ ಪ್ರಪಂಚ ಸಸ್ಯ ಪರಿಸರ ಇರುವೆಯ ಇರುವು ಸರ್ಪ ಸಂಕುಲ ಮತ್ತು ಕಾವಿಕಲೆ ಇತ್ಯಾದಿ ಇವರ ಕೃತಿಗಳು ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಇವರು ಇಪ್ಪತ್ತು ಎರಡು ಎರಡು ಸಾವಿರದ ಎರಡರಂದು ಇಹ ಲೋಕವನ್ನು ತ್ಯಜಿಸಿದರು ಇನ್ನು ಬನ್ನಿ ಗದ್ಯಪಾಠದ ಸಾರಾಂಶವನ್ನು ನೋಡೋಣ ಭೂಮಂಡಲದಲ್ಲಿ ಪ್ರತಿಯೊಂದು ಪ್ರಾಣಿಯು ತನಗಿ ತನಗಿರುವ ಸಂತಾನ ಸಾಮರ್ಥ್ಯವನ್ನು ಬಳಸಿಕೊಂಡರೆ ಇಲ್ಲವೇ ಅವುಗಳ ಮರಿಗಳೆಲ್ಲ ಬದುಕಿ ಇರುವಂತಾದರೆ ಯಾವ ಪ್ರಾಣಿಗೂ ಹೊಟ್ಟೆ ತುಂಬ ಆಹಾರ ಸಿಗುತ್ತಿರಲಿಲ್ಲ ಐದು ವರ್ಷಕ್ಕೊಮ್ಮೆ ಒಂದು ಮರಿಗೆ ಜನ್ಮ ಕೊಡುವ ಆನೆ ಜನ್ಮ ಕೊಡುವ ಆನೆ ಸಂತತಿ ನಿರ್ಮತಿಯಲ್ಲಿ ಅತಿ ಮಂದಗತಿಯದು ಎಂದು ಪರಿಗಣಿಸಿದೆ ಹೀಗಿದ್ದರೂ ಆನೆಯ ಎಲ್ಲ ಮರಿಗಳು ಸರಿಯಾಗಿ ಬೆಳೆದು ಐದು ವರ್ಷಕ್ಕೆ ಒಂದು ಮರಿಗೆ ಜನ್ಮ ಕೊಡುತ್ತಾ ಹೋದರೆ ಒಂದೇ ಶತಮಾನದಲ್ಲಿ ಜಗತ್ತೆಲ್ಲ ಆನೆಗಳಿಂದ ತುಂಬಿ ಹೋಗುತ್ತಿತ್ತು ಪ್ರತಿಯೊಂದು ಪ್ರಾಣಿಯು ತನ್ನ ವಂಶಜರು ಅಂದರೆ ತನ್ನ ವಂಶ ಬಾಳಬೇಕೆಂದು ಹೆಚ್ಚೆಚ್ಚು ಪ್ರಮಾಣದಲ್ಲಿ ಸಂತಾನ ಅಭಿವೃದ್ಧಿ ಮಾಡುತ್ತದೆ ಇದರಿಂದಾಗಿ ಆಹಾರ ಉತ್ಪಾದನೆಗಳಿಗಾಗಿ ಸ್ಪರ್ಧೆ ಏರ್ಪಡುತ್ತದೆ ಆಹಾರ ಆಹಾರ ಅವಶ್ಯಕತೆಗಳಿಗಾಗಿ ಅವುಗಳಲ್ಲಿ ಸ್ಪರ್ಧೆ ಏರ್ಪಡುವುದು ಸಾಮರ್ಥ್ಯವುಳ್ಳ ಅಂದರೆ ಶಕ್ತಿಯುಳ್ಳ ವರ್ಗ ಬದುಕಿ ಉಳಿದ ಬದುಕಿ ಬಾಳಿದರೆ ಅಸಮರ್ಥ ಪ್ರಾಣಿಗಳ ವರ್ಗ ನಿರ್ಣಾಮ ಆಗುತ್ತದೆ ಉದಾಹರಣೆಗೆ ಒಂದು ಪ್ರದೇಶದಲ್ಲಿ ಕುದುರೆ ಒಂಟೆ ಜಿರಾಪೆಗಳು ಬದುಕುತ್ತವೆ ಎಂದಿಟ್ಟುಕೊಳ್ಳೋಣ ಆ ಮೂರೂ ಪ್ರಾಣಿಗಳು ಹೆಚ್ಚಿನ ಸಂತಾನ ನಿರ್ಮಾಣ ಮಾಡಿದ್ದರಿಂದ ಅಲ್ಲಿದ್ದ ಆಹಾರ ಕಡಿಮೆಯಾಗುತ್ತಾ ಹೋಗುತ್ತದೆ ಐದಾರು ಅಡಿ ಎತ್ತರದಲ್ಲಿದ್ದ ಎಲೆಗಳು ತೀರಿದವೆಂದರೆ ಕುದುರೆಗಳು ಹಸುವೆಯಿಂದ ಬಳಲಿ ಸಾಯುತ್ತವೆ ಆದರೆ ಉದ್ದ ಕತ್ತುಳ್ಳಂತಹ ಒಂಟೆ ಜಿರಾಪೆಗಳು ಎಂಟು ಹತ್ತು ಅಡಿ ಎತ್ತರದಲ್ಲಿರುವ ಎಲೆಗಳನ್ನು ತಿಂದು ಬದುಕುತ್ತವೆ ಅಲ್ಲಿಯ ಆಹಾರ ಮುಗಿದು ಹೋಗಲು ಒಂಟೆಗೂ ಸಹ ಉಪವಾಸ ಕಟ್ಟಿಟ್ಟದ್ದೇ ಬುತ್ತಿ ಆದರೆ ಜಿರಾಪೆ ಹನ್ನೆರಡು ಅಡಿಗೂ ಎತ್ತರದಲ್ಲಿದ್ದ ಎಲೆಗಳನ್ನು ತಿನ್ನುವ ತಿನ್ನುವಷ್ಟು ಉದ್ದ ಕಾಲು ಮತ್ತು ಕುತ್ತಿಗೆಯನ್ನು ಪಡೆದಿರುವುದರಿಂದ ಆಹಾರ ಸ್ಪರ್ಧೆಯಲ್ಲಿ ಕೊನೆಗೆ ಇದೇ ವರ್ಗ ಯಶಸ್ವಿಯಾಗುತ್ತದೆ ಈ ಶತಮಾನದಲ್ಲಿ ಪ್ರಾಣಿ ಪರಿಸರಗಳ ಸಂಬಂಧ ಕೂಲಂಕುಷವಾಗಿ ಅಭ್ಯಸಿಸಿದ್ದರಿಂದ ಮಾನವ ಅದರ ಸಂಪೂರ್ಣ ಲಾಭ ಪಡೆದುಕೊಳ್ಳಬಹುದು ಜಿರಾಪೆ ವರ್ಗದಲ್ಲಿಯೂ ಸಹ ಅತಿ ಸಂತಾನ ಇರುವುದರಿಂದ ಅವುಗಳಲ್ಲಿಯೂ ಸಹ ಸ್ಪರ್ಧೆ ಇದ್ದೇ ಇರುತ್ತದೆ ಇಲ್ಲಿ ಜಿರಾಪೆಗಳಿಗೂ ಉದ್ದ ಕಾಲು ಉದ್ದ ಉದ್ದ ಕುತ್ತಿಗೆ ಇರುವುದರಿಂದ ಅವುಗಳಲ್ಲಿಯ ಸ್ಪರ್ಧೆ ಕುದುರೆ ಒಂಟೆಗಳೊಡನೆ ಇರುವ ಸ್ಪರ್ಧೆಗಿಂತ ತೀಕ್ಷ್ಣವಾಗಿರುತ್ತದೆ ಆದ್ದರಿಂದ ಜಿರಾಪಗಳಲ್ಲಿಯೇ ಸ್ವಲ್ಪ ಕಾಲು ಗೋಣುಗಳು ಕುತ್ತಿಗೆಗಳು ಅಂದರೆ ಗೋಣುಗಳು ಎಂದರೆ ಕುತ್ತಿಗೆ ಇದ್ದವುಗಳು ವಂಶ ಮುಂದುವರಿಸುತ್ತವೆ ಉಳಿದವು ಅಳಿದು ಹೋಗುತ್ತವೆ ನಂಬಿದೆ ಅಳಿದು ಹೋಗುತ್ತವೆ ಆದರೆ ಆ ಪಿತೃಗಳ ಸಾಧನೆ ವಂಶ ಪಾರಂಪರಾಗತವಾಗಿ ಮಕ್ಕಳಿಗೆ ಬರುತ್ತದೆ ಎಂಬುದಕ್ಕೆ ಯಾವ ಆಧಾರ ಸಹ ಇಲ್ಲ ಶತಮಾನಗಳಿಂದ ಕನ್ನಡಿಗರು ವಿಲೇದೆಳೆ ಚರವಣಗಳ ಅಂದರೆ ವೀಲೆಯದೆಳೆ ಎಲೆ ಅಡಿಕೆಗಳನ್ನು ತಿನ್ನುತ್ತಾ ಬರುತ್ತಿದ್ದಾರೆ ಹಾಗೆಂದ ಮಾತ್ರಕ್ಕೆ ಅವರ ತುಟಿಗಳು ಕೆಂಪಾಗುತ್ತವೆ ಹಾಗೆಂದ ಮಾತ್ರಕ್ಕೆ ಅವರ ಮಕ್ಕಳಿಗೂ ತುಟಿಗಳು ಕೆಂಪಾಗಿರುತ್ತವೆ ಎಂದು ಹೇಳಲು ಬರುವುದಿಲ್ಲ ಏಕೆಂದರೆ ಅದರಿಂದ ಹಿಂದಿನ ಅದೇ ರೀತಿ ಹಿಂದಿನ ಚಿರಿ ಹೆಂಗಳೆಯರು ಶತಮಾನಗಳಿಂದ ತಮ್ಮ ಕಾಲುಗಳನ್ನು ಕೃತಕವಾಗಿ ಕಿರಿದು ಮಾಡಿಕೊಳ್ಳುತ್ತಾ ಬಂದಿದ್ದರೂ ಕೂಡ ಅವರ ಮಕ್ಕಳ ಕಾಲುಗಳು ಕಿರಿದಾಗಲೇ ಇಲ್ಲ ಅದರಂತೆ ಇಲಿಗಳ ಪ್ರಯೋಗದಂತೆ ಇಲಿಗಳು ನೂರು ತಲೆಮಾರುಗಳವರೆಗೆ ಬಾಲ ಕಳೆದರೂ ಸಹ ಮು ಯಾವ ತಲೆಮಾರಿನ ಇಲಿಗಳಿಗೂ ಬಾಲವಿಲ್ಲದೆ ಜನಿಸಲೇ ಇಲ್ಲ ಬಹಳ ಆಳವಾದ ಸಂಶೋಧನೆಯ ನಂತರ ಇದಕ್ಕೆ ಉತ್ತರ ಕಂಡುಹಿಡಿಯಲಾಗದೆ ಪ್ರತಿಯೊಂದು ಪ್ರಾಣಿಯು ವ್ಯಕ್ತಿತ್ವವನ್ನು ಅದರ ಪ್ರತಿಯೊಂದು ಜೀವಾಣುವಿನಲ್ಲಿ ಇರುವ ಕ್ರೋಮೊಸೋಮುಗಳು ನಿಯಂತ್ರಿಸುತ್ತವೆ ಪ್ರಾಣಿಗಳಂತೆ ಸಸ್ಯಗಳು ಸಹ ತಮ್ಮ ಅಂಶ ಮುಂದುವರಿಯಬೇಕೆಂದು ಯತ್ನಿಸುವ ವರ್ಗಕ್ಕೆ ಸೇರಿವೆ ಕೀಟ ವಾಯು ನೀರು ಮೊದಲಾದವುಗಳ ಮೂಲಕ ಬೀಜಗಳನ್ನು ವಿತರಣೆ ಮಾಡುತ್ತವೆ ಈ ಬೀಜಗಳು ಎಲ್ಲ ಭೂಜಲ ಪ್ರದೇಶಗಳಲ್ಲಿ ಅರಳಿಕೊಂಡರೂ ಅವು ತಮಗೆ ಅನುಕೂಲ ಆದ ವಾತಾವರಣ ದೊರೆತರೆ ಮಾತ್ರ ಬೆಳವಣಿಗೆ ಹೊಂದುತ್ತವೆ ಅಂದರೆ ಹೆಚ್ಚು ನೀರು ತೇವಾಂಶ ಇರುವ ದಟ್ಟವಾದ ಕಾಡು ಇರುವಲ್ಲಿ ದಟ್ಟವಾದ ಕಾಡು ಬೆಳೆದರೆ ಬಯಲು ಪ್ರದೇಶಗಳಲ್ಲಿ ಜಾಲಿ ಗಿಡಗಳೇ ವೃಕ್ಷರಾವಜ ಎನಿಸಿಕೊಳ್ಳುತ್ತವೆ ಇವೆ ಬೀಜಗಳು ಮರುಭೂಮಿ ರಸ್ತೆ ಕಟ್ಟಡಗಳ ಮೇಲೆ ಬಿದ್ದರೆ ಅವುಗಳ ಬೆಳವಣಿಗೆಗೆ ಅವಕಾಶವೇ ದೊರೆಯದೆ ಅವು ನಾಶ ಆಗುತ್ತವೆ ಇನ್ನು ಮಾನವ ತನ್ನ ಸ್ವಾರ್ಥಕ್ಕಾಗಿ ಎಷ್ಟೋ ಪ್ರಾಣಿಗಳನ್ನು ನಿರ್ಣಾಮ ಮಾಡುತ್ತಿದ್ದಾನೆ ಮಾಡುತ್ತಿದ್ದಾನೆ ಮಾಡುವನು ಜೀವಿತ ಪ್ರಾಣಿಗಳಲ್ಲಿಯೇ ದೊಡ್ಡದು ಎನಿಸಿಕೊಂಡ ದೇಹ ಆಕಾರ ದೊಡ್ಡದಿದ್ದರೂ ಸಹ ಅತಿ ಸಣ್ಣದಾಗಿರುವ ಸಸ್ಯಾಹಾರವನ್ನೇ ಭಕ್ಷಿಸುವ ಮಾನವನಿಗೆ ಯಾವ ರೀತಿಯಿಂದಲೂ ಕೇಡು ಮಾಡದ ತಿಮಿಂಗಳಗಳನ್ನು ಅದರ ಕೊಬ್ಬಿಗಾಗಿ ಬೇಟೆಯಾಡಿ ಇಂದು ಅದರ ಜಾತಿಯ ನಿರ್ಣಾಮವಾಗುವಷ್ಟು ಕಡಿಮೆ ತಿಮಿಂಗಳಗಳು ಉಳಿದಿವೆ ಇನ್ನು ಮೊಸಳೆಗಳ ಚರ್ಮಕ್ಕೆ ಪಾಶ್ಚಾತ್ಯ ಮಹಿಳೆಯರು ಮನಸ್ಸುತಿದ್ದಾರೆ ಎಂಬ ಒಂದೇ ಕಾರಣಕ್ಕಾಗಿ ಮೊಸಳೆಗಳನ್ನು ಅತಿಯಾಗಿ ಬೇಟೆಯಾಡಿ ಇಂದು ಕರ್ನಾಟಕದ ಬನ್ನೇರಘಟ್ಟದಲ್ಲಿ ಮೊಸಳೆಗಳಿಗಾಗಿಯೇ ಮಾಡಿದ ಆಲಯದಲ್ಲಿ ಹೆಚ್ಚಿನ ದಕ್ಷತೆಯಿಂದ ಪಾಲನೆ ಪೋಷಣೆ ಮಾಡುವ ಪ್ರಸಂಗ ಇದೆ ಅದರಂತೆ ಹುಲಿ ಸಿಂಹ ಚಿರತೆಗಳ ಮೈ ಮೈ ಚರ್ಮಕ್ಕೆ ಅಪಾರಧನ ಕೊಡುವುದರಿಂದ ಅವುಗಳನ್ನು ಹೆಚ್ಚಾಗಿ ಬೇಟೆಯಾಡುವುದರಿಂದ ಅವುಗಳ ಸಂತತಿ ಕಡಿಮೆ ಆಗಿದೆ ಅವು ಹಾವುಗಳನ್ನಂತೂ ಆ ಜನ್ಮ ವೈರಿಗಳಂತೆ ಭಾವಿಸಿ ಸಿಕ್ಕಲ್ಲಿ ಕೊಂದು ಕೆಲವು ಜಾತಿಯ ಹಾವುಗಳು ಇಂದು ನಸಿಸಿ ಹೋಗಿದ್ದರಿಂದ ವಿಷಕಾರಿ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಮುಂಬೈ ಮತ್ತು ಮದ್ರಾಸ್ನಲ್ಲಿ ಪ್ರಾರಂಭಿಸಬೇಕಾದ ಪ್ರಸಂಗ ಬಂತು ಹೊಲಗಳಲ್ಲಿ ಹಾವುಗಳು ಇಲಿಗಳನ್ನು ತಿಂದು ಜೀವಿಸುತ್ತಿದ್ದವು ಹಾವುಗಳನ್ನು ನಾಶ ಮಾಡಿದ್ದರಿಂದ ವಿನಾಯಕನ ವಾಹನಗಳು ಅಂದರೆ ಇಲಿಗಳು ಅತಿಯಾಗಿ ಬೆಳೆದು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಮಾನವನ ಆಹಾರವನ್ನೇ ಭಕ್ಷಿಸಿ ಅವನು ಔಹಾರುವಂತೆ ಮಾಡಿವೆ ಇನ್ನು ಟ್ರಾಮ್ ಟ್ರಾಮ್ ಎಂದು ಹಾಡಿ ಮಳೆ ಬರ ಮಾಡಿಕೊಳ್ಳುವ ಕಪ್ಪೆ ಅರಸನ ಮೇಲೆ ಮಾನವನ ಕಳೆಗಡುಕುತನ ಕತ್ತಿಯನ್ನೆತ್ತಿದ್ದಾನೆ ಅವುಗಳ ಕಾಲುಗಳಿಗೆ ಪಾಶ್ಚಾತ್ಯ ದೇಶದಲ್ಲಿ ಅಪಾರ ಬೇಡಿಕೆ ಇರುವುದರಿಂದ ಅವುಗಳನ್ನು ಸಿಕ್ಕಲ್ಲಿ ಕೊಂದು ತನ್ನ ಜೋಬನ್ನು ತುಂಬಿಸಿಕೊಳ್ಳುತ್ತಿದ್ದಾನೆ ಮಾನವನು ಬೆಳೆದ ಆಹಾರ ಧಾನ್ಯದಲ್ಲಿ ಶೇಕಡಾ ಹತ್ತರಿಂದ ಹದಿನೈದರಷ್ಟು ಬೆಳೆಗಳನ್ನು ಕ್ರಿಮಿಕೀಟಗಳು ನಾಶ ಮಾಡುತ್ತವೆ ಎಂದು ಲೆಕ್ಕಾಚಾರ ಹಾಕಿದ್ದಾರೆ ಒಂದು ಕಪ್ಪೆ ದಿನವೊಂದಕ್ಕೆ ನೂರರಿಂದ ಎರಡು ನೂರರ ತನಕ ಕ್ರಿಮಿಕೀಟಗಳನ್ನು ಭಕ್ಷಿಸಿ ಎಷ್ಟೋ ಆಹಾರ ಧಾನ್ಯಗಳನ್ನು ಸಂರಕ್ಷಿಸುತ್ತದೆ ಈಗ ಅವುಗಳ ಹತ್ಯೆಯನ್ನು ಪ್ರಾರಂಭಿಸಿದರೆ ಅನ್ನದೇವರು ಮೆಚ್ಚುವನೆ ಒಂದು ದಟ್ಟವಾದ ಕಾಡನ್ನು ಮಾನವ ಕಡಿದನೆಂದು ಇಟ್ಟುಕೊಳ್ಳೋಣ ಅಲ್ಲಿದ್ದ ಹಕ್ಕಿಗಳು ಬೇರೆತನ ಹುಡುಕಿಕೊಳ್ಳಬೇಕಾಗುತ್ತದೆ ಮೇವು ಇಲ್ಲದಿದ್ದರೆ ಚಿಗರೆಗಳು ಮಾಯವಾಗುತ್ತವೆ ಹಾಗೆಯೇ ಚಿಗರೆಗಳನ್ನು ಬೇಟೆಯಾಡಿ ಜೀವಿಸು ಜೀವಿಸುತ್ತ ಎಂದರೆ ಜಿಂಕೆ ಹುಲಿ ಚಿರತೆ ಸಿಂಹಗಳು ಕೂಡ ಅಲ್ಲಿಂದ ಪಲಾಯನಗೊಳ್ಳುತ್ತವೆ ಅವಿತುಕೊಳ್ಳಲು ಮರೆ ಮರೆ ಇಲ್ಲದಿದ್ದರಿಂದ ತೋಳ ಕರಡಿಗಳು ಅಲ್ಲಿಂದ ಓಡಿ ಹೋಗುತ್ತವೆ ಹಣ್ಣು ಹಂಪಲುಗಳು ಸಿಗದಿದ್ದರಿಂದ ಇಣಚಿ ಕಣ್ಣು ಕಪ್ಪಡಿಗಳು ಪ್ರಯಾಣ ಬೆಳೆಸುತ್ತವೆ ಹಾಗೆಯೇ ಬೋಳು ಮಾಡಿದ ಕಾಡಿನಲ್ಲಿ ವಾಸಿಸಿ ಏನು ಪ್ರಯೋಜನ ಎಂದು ಇಲಿಗಳು ಹೊರಡುತ್ತವೆ ಹೀಗೆ ಇಣಚಿ ಅಂದರೆ ಮಿಡತೆ ಕಣ್ಣು ಕಪ್ಪಡಿಗಳು ಅಲ್ಲಿಂದ ಪಲಾಯನ ಆದ ಮೇಲೆ ಕಾ ಕಾಡಿನಲ್ಲಿ ಅವುಗಳಿಗೆ ಆಹಾರ ಸಿಗ ಅವುಗಳನ್ನು ಬೇಟೆಯಾಡುವಂತಹ ಪ್ರಾಣಿಗಳು ಸಹ ಅಲ್ಲಿಂದ ಪಲಾಯನ ಆಗುತ್ತವೆ ಅಲ್ಲಿಂದ ಇಲಿಗಳು ಸಹ ಹೊರಡುತ್ತವೆ ಇಲಿಗಳನ್ನು ನಂಬಿದ್ದ ಹಾವು ಇಲಿಯನ್ನು ಹಿಂಬಾಲಿಸಿ ಅದು ಸಹ ಅಲ್ಲಿಂದ ಪಲಾಯನ ಆಗುತ್ತದೆ ಇನ್ನು ಕೊರೆಯುವ ಚಳಿ ಸುಡುವ ಬಿಸಿಲು ಅರಿವ ನೀರಿಗೆ ನೆಲದಳು ನೆಲದ ಒಳಗಿನ ಪ್ರಾಣಿಗಳು ಸಾವಿಗೀಡಾಗುತ್ತವೆ ಇಂತಹ ಭೂಮಿಯನ್ನು ಒಲಗಳಿಗೆ ಬಳಸಿದರೆ ಅಲ್ಲಿ ಹೊಸ ಪ್ರಾಣಿಗಳು ಬೀಡುಬಿಡುವವು ಅದರಂತೆ ಮಾನವನು ವಿಮಾನ ರೈಲ್ವೆ ಮೋಟಾರು ನಿಲ್ದಾಣಗಳನ್ನು ಕಟ್ಟುವುದರಿಂದ ಕಟ್ಟುವುದಕ್ಕಾಗಿ ಹೆದ್ದಾರಿಗಳನ್ನು ಮಾಡುವುದರಿಂದ ಬಹಳ ಕಾಲದಿಂದ ಇದ್ದ ಸರೋವರ ಕೆರೆ ಹೊಂಡಗಳನ್ನು ಬೇರೆಯ ಕೆಲಸಕ್ಕೆ ಬಳಸುವುದು ವಾಡಿಕೆ ಆದ್ದರಿಂದ ಕಾರ್ಖಾನೆ ಊರುಗಳನ್ನು ಬೆಳೆಸುವುದಕ್ಕೆ ಕಾಡು ಗಿಡಗಂಟಿಗಳನ್ನು ಕಡಿಯುವುದರಿಂದ ಆಗುವ ಲಾಭಕ್ಕಿಂತ ಅದರಿಂದ ನಷ್ಟವೇ ಹೆಚ್ಚು ಎಂಬುದು ಜನಸಾಮಾನ್ಯರಿಗೆ ಅರಿವಾಗುವುದೇ ಇಲ್ಲ ಆದ್ದರಿಂದ ಅಧಿಕಾರದಲ್ಲಿದ್ದವರು ಅದಕ್ಕಿಂತ ಮಿಗಿಲಾಗಿ ಮುಂದಿನ ಪೀಳಿಗೆಗೆ ಹಿಂದೆ ಯೋಜನೆಯನ್ನು ತಯಾರಿಸುವ ವಿಜ್ಞಾನಿಗಳು ನಿಸರ್ಗದ ಹಾಗೂ ಹೂಗುಗಳನ್ನು ವಿವರವಾಗಿ ಅಭ್ಯಸಿಸಿ ಮಾನವನ ಚಟುವಟಿಕೆ ಮಾನವನಿಗೆ ಕಂಟಕ ಪ್ರಾಯವಾಗದಂತೆ ಮುನ್ನೆಚ್ಚರಿಕೆ ವಹಿಸಿ ವಿಧಾಯಕವಾಗಿ ಕಾರ್ಯಕ್ರಮಗಳನ್ನು ಕೈಗೊಂಡರೆ ಮಾತ್ರ ಈ ಹಿಂದೆ ಮಾಡಿದ ತಪ್ಪುಗಳೆಲ್ಲ ಮುಂದೆಯೂ ಆಗುವುದು ನಿಂತು ಹೋಗುತ್ತದೆ ಎಂಬುದು ಪಾಠದ ಸಾರಾಂಶ ಅಂದರೆ ಈ ಹಿಂದೆ ಮಾಡಿದ ತಪ್ಪುಗಳೆಲ್ಲ ಮುಂದೆಯೂ ಆಗುವುದನ್ನು ತಪ್ಪಿಸುವುದಕ್ಕೋಸ್ಕರವಾಗಿ ಗದ್ಯಪಾಠದಲ್ಲಿ ಜೀವಿ ಸಂಕುಲವನ್ನು ರಕ್ಷಿಸುವ ಪ್ರಯತ್ನ ಮಾಡಲಾಗಿದೆ ಇನ್ನು ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು ವಾಕ್ಯದ ಪ್ರಶ್ನೆಗಳು ಪ್ರಶ್ನೆ ಒಂದು ಆನೆ ಎಷ್ಟು ವರ್ಷಕ್ಕೊಮ್ಮೆ ಮರಿ ಹಾಕುತ್ತದೆ ಆನೆಯು ಐದು ವರ್ಷಕ್ಕೊಮ್ಮೆ ಮರಿ ಆಗುತ್ತದೆ ಪ್ರಶ್ನೆ ಎರಡು ಪ್ರಾಣಿ ಪ್ರಾಣಿಗಳ ನಡುವೆ ಯಾವುದಕ್ಕಾಗಿ ಸ್ಪರ್ಧೆ ನಡೆಯುತ್ತದೆ ಉತ್ತರ ಪ್ರಾಣಿ ಪ್ರಾಣಿಗಳಲ್ಲಿ ಆಹಾರಕ್ಕಾಗಿ ಸ್ಪರ್ಧೆ ನಡೆಯುತ್ತದೆ ಪ್ರಶ್ನೆ ಮೂರು ಬೀಜ ಪ್ರಸರಣ ಯಾವುದರ ಮೂಲಕ ನಡೆಯುತ್ತದೆ ಉತ್ತರ ಕೀಟ ವಾಯು ನೀರು ಮೊದಲಾದವುಗಳ ಮೂಲಕ ಬೀಜ ಪ್ರಸರಣ ನಡೆಯುತ್ತದೆ ಪ್ರಶ್ನೆ ನಾಲ್ಕು ದಟ್ಟವಾದ ಕಾಡು ಎಲ್ಲಿ ಬೆಳೆಯುತ್ತದೆ ಉತ್ತರ ವಿಪುಲವಾದ ನೀರು ತೇವಾಂಶ ಇರುವಲ್ಲಿ ದಟ್ಟವಾದ ಕಾಡು ಬೆಳೆಯುತ್ತದೆ ಪ್ರಶ್ನೆ ಐದು ಎಲ್ಲಿ ಬಿದ್ದ ಬೀಜಗಳು ನಾಶವಾಗುತ್ತವೆ ರಸ್ತೆ ಕಟ್ಟಡಗಳ ಮೇಲೆ ಮರುಭೂಮಿಯಲ್ಲಿ ಬಿದ್ದ ಬೀಜಗಳು ಬೆಳವಣಿಗೆಗೆ ಅವಕಾಶವಿಲ್ಲದೆ ನಾಶವಾಗುತ್ತವೆ ಪ್ರಶ್ನೆ ಆರು ಪ್ರಾಣಿಗಳಲ್ಲಿಯೇ ದೊಡ್ಡ ಪ್ರಾಣಿ ಯಾವುದು ಉತ್ತರ ಪ್ರಾಣಿಗಳಲ್ಲಿಯೇ ದೊಡ್ಡ ಪ್ರಾಣಿ ತಿಮಿಂಗಳ ಇನ್ನು ಎರಡು ಮೂರು ವಾಕ್ಯದ ಪ್ರಶ್ನೆಗಳು ಪ್ರಶ್ನೆ ಒಂದು ಜಿರಾಪೆ ಹೇಗೆ ಆಹಾರ ಸ್ಪರ್ಧೆಯಲ್ಲಿ ಯಶಸ್ವಿಯಾಗುತ್ತದೆ ಉತ್ತರ ಕುದುರೆಗಳು ಐದಾರು ಅಡಿ ಎತ್ತರದಲ್ಲಿರುವ ಎಲೆಗಳನ್ನು ಒಂಟೆಯು ಎಂಟು ಹತ್ತು ಅಡಿ ಎತ್ತರದಲ್ಲಿರುವ ಎಲೆಗಳನ್ನು ತಿಂದು ಬದುಕುತ್ತವೆ ಆದರೆ ಜಿರಾಪೆಯು ಹನ್ನೆರಡು ಅಡಿಗೂ ಎತ್ತರದಲ್ಲಿರುವ ಎಲೆ ತಿನ್ನುವಷ್ಟು ಉದ್ದ ಕಾಲು ಕತ್ತು ಪಡೆದಿದ್ದರೆ ಪಡೆದಿರುವುದರಿಂದ ಆಹಾರ ಸ್ಪರ್ಧೆಯಲ್ಲಿ ಇದು ಯಶಸ್ವಿಯಾಗುತ್ತದೆ ಇನ್ನು ಪ್ರಶ್ನೆ ಎರಡು ವನ್ಯಜೀವಿ ಸಂರಕ್ಷಣೆ ಹೇಗೆ ಮಾಡುತ್ತಿದ್ದಾರೆ ಉತ್ತರ ಸರ್ಕಾರವು ದಟ್ಟವಾದ ಕಾಡುಗಳನ್ನು ಬೆಳೆಸಿ ಅಭಯಾರಣ್ಯಗಳನ್ನು ನಿರ್ಮಿಸಿ ವನ್ಯಜೀವಿಗಳ ಸಂರಕ್ಷಣೆ ಮಾಡುತ್ತಿದ್ದಾರೆ ವನ್ಯಜೀವಿಗಳನ್ನು ಬೇಟೆಯಾಡುವುದನ್ನು ಹಾಗೂ ಕೆಲವು ಪ್ರಾಣಿಗಳನ್ನು ಹಣದಾಸಿಗಾಗಿ ನಾಶ ಮಾಡುವುದನ್ನು ಕಾನೂನಿನ ಪ್ರಕಾರ ಅಪರಾಧ ಎಂದು ಘೋಷಿಸಿದೆ ಜನಸಾಮಾನ್ಯರು ಸಹ ವನ್ಯಜೀವಿಗಳಿಗೆ ತೊಂದರೆಯನ್ನು ಕೊಡದೆ ತಮ್ಮ ಸಾಮಾಜಿಕ ಕಳಕಳಿಯನ್ನು ತೋರಿಸಬೇಕು ಇದಕ್ಕಾಗಿ ಅನೇಕ ದಯಾ ಸಂಘ ಸಂಸ್ಥೆಗಳು ಸಹ ಹುಟ್ಟಿಕೊಂಡಿವೆ ಹೀಗೆ ವನ್ಯಜೀವಿಗಳಿಗೆ ಸಂರಕ್ಷಣೆಯನ್ನು ನೀಡುತ್ತಿದೆ ಇನ್ನು ಪ್ರಶ್ನೆ ಮೂರು ಸರೋವರ ಕೆರೆ ಮತ್ತು ಹುಂಡಗಳು ಬೇರೆ ಕೆಲಸಕ್ಕೆ ಬಳಕೆಯಾಗುತ್ತಿವೆ ಏಕೆ ಉತ್ತರ ಬಹಳ ಕಾಲದಿಂದ ಇದ್ದ ಸರೋವರ ಕೆರೆ ಮತ್ತು ಹೊಂಡಗಳನ್ನು ಮುಚ್ಚಿ ಮಾನವತನ್ನ ಸ್ವಾರ್ಥಕ್ಕಾಗಿ ವಿಮಾನ ರೈಲು ಮೋಟಾರು ನಿಲ್ದಾಣಗಳನ್ನು ಮತ್ತು ಹೆದ್ದಾರಿಗಳನ್ನು ನಿರ್ಮಿಸುತ್ತಿದ್ದಾನೆ ಇನ್ನು ಪ್ರಶ್ನೆ ನಾಲ್ಕು ಯೋಜನೆ ತಯಾರಿಸುವ ವಿಜ್ಞಾನಿಗಳು ವಿಜ್ಞಾನಿಗಳು ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು ಉತ್ತರ ಯೋಜನೆಯನ್ನು ತಯಾರಿಸುವ ವಿಜ್ಞಾನಿಗಳು ನಿಸರ್ಗದ ಹಾಗು ಹೋಗುಗಳನ್ನು ವಿವರವಾಗಿ ಅಭ್ಯಸಿಸಿ ಮಾನವನ ಚಟುವಟಿಕೆ ಮಾನವನಿಗೆ ಕಂಟಕ ಪ್ರಾಯ ಆಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಇನ್ನು ಐದು ಆರು ವಾಕ್ಯದ ಪ್ರಶ್ನೆಗಳು ಪ್ರಶ್ನೆ ಒಂದು ಮೊಸಳೆ ಹಾವುಗಳು ಹಾವುಗಳ ಸಂರಕ್ಷಣಾ ಕ್ರಮಗಳನ್ನು ತಿಳಿಸಿ ಎಂದು ಕೇಳಲಾಗಿದೆ ಮಾನವನು ತನ್ನ ಸ್ವಾರ್ಥಕ್ಕಾಗಿ ಎಷ್ಟೋ ಪ್ರಾಣಿಗಳನ್ನು ನಿರ್ಣಾಮ ಮಾಡುತ್ತಿದ್ದಾನೆ ಮೊಸಳೆಯ ಚರ್ಮಕ್ಕೆ ಪ್ರಾ ಪಾಶ್ಚಾತ್ಯ ಮಹಿಳೆಯರು ಮನಸೋತಿದ್ದಾರೆ ಎಂಬ ಕಾರಣಕ್ಕಾಗಿ ಮೊಸಳೆಯನ್ನು ಅತಿಯಾಗಿ ಭೇಟಿಯಾಡುತ್ತಿದ್ದಾರೆ ಈಗ ಕರ್ನಾಟಕದ ಬನ್ನೇರುಘಟ್ಟದಲ್ಲಿ ಅದರ ಸಂರಕ್ಷಣೆಗಾಗಿ ಆಲಯವೊಂದನ್ನು ನಿರ್ಮಿಸಿ ಹೆಚ್ಚಿನ ದಕ್ಷತೆಯಿಂದ ಪಾಲನೆ ಪೋಷಣೆ ಮಾಡುತ್ತಿದ್ದಾರೆ ಕಂಡ ಕಂಡಲ್ಲಿ ಹಾವುಗಳನ್ನು ಕೊಂದು ಅವುಗಳ ಸಂತತಿಯು ನಶಿಸುತ್ತಿರುವುದರಿಂದ ಮುಂಬೈ ಮತ್ತು ಮದ್ರಾಸಿನಲ್ಲಿ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಸ್ಥಾಪಿಸಿ ಸಂರಕ್ಷಿಸುತ್ತಿದ್ದಾರೆ ಪ್ರಶ್ನೆ ಎರಡು ಕಾಡನ್ನು ನಾಶ ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳು ಏನು ಉತ್ತರ ಕಾಡು ಪ್ರಕೃತಿಯ ಒಂದು ಅದ್ಭುತ ಕೊಡುಗೆ ಇದು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಎಲ್ಲದಕ್ಕೂ ಆಶ್ರಯತಾನ ಇವೆಲ್ಲವೂ ಒಂದು ಮಿತಿಯಲ್ಲಿದ್ದರೆ ಪರಿಸರ ಸಮತೋಲನ ಆಗುತ್ತದೆ ಇಲ್ಲದಿದ್ದರೆ ಪರಿಸರದಲ್ಲಿ ಅಸಮತೋಲನ ಉಂಟಾಗಿ ಜೀವರಾಶಿಗಳಿಗೆಲ್ಲ ಅಪಾಯ ಮಾನವನು ತನ್ನ ಸ್ವಾರ್ಥಕ್ಕಾಗಿ ಕಾಡನ್ನು ನಾಶ ಮಾಡಿದರೆ ಪ್ರಾಣಿ ಪಕ್ಷಿಗಳಿಗೆ ಆಸರೆ ಇಲ್ಲದಂತಾಗುತ್ತದೆ ಮಳೆ ಬೆಲೆ ಇಲ್ಲದೆ ಸಕಲ ಜೀವಿಗಳು ಪರದಾಡಬೇಕಾಗುತ್ತದೆ ಪ್ರಕೃತಿಯ ಸುಂದರ ದೃಶ್ಯಗಳನ್ನು ಮುಂದಿನ ಪೀಳಿಗೆಯು ಪರಿಚಿತ್ರಗಳಲ್ಲಿ ನೋಡಿ ಆನಂದಿಸಬೇಕಾಗುತ್ತದೆ ಆದ್ದರಿಂದ ಮುಂದಿನ ಪೀಳಿಗೆಗಾಗಿ ನಾವು ಕಾಡನ ಪರಿಸರವನ್ನು ಉಳಿಸಬೇಕಾಗಿದೆ ಉಳಿಸಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ ಇನ್ನು ಭಾಷಾಭ್ಯಾಸದಲ್ಲಿ ಕೊಟ್ಟಿರುವ ಗಾದೆಯನ್ನು ಪೂರ್ಣಗೊಳಿಸಿ ಎಂದು ಕೇಳಲಾಗಿದೆ ಅಂದರೆ ಪ್ರಶ್ನೆ ಒಂದು ದೂರದ ಬೆಟ್ಟ ದೂರದ ಬೆಟ್ಟ ಡ್ಯಾಶ್ ನುಣ್ಣಗೆ ಹಿತ್ತಲ ಗಿಡ ಮದ್ದಲ್ಲ ತಾಯಿಗಿಂತ ದೇವರಿಲ್ಲ ಉಪ್ಪಿಗಿಂತ ರುಚಿಯಿಲ್ಲ ಕೂತು ಉಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲದು ಆ ಕಪ್ಪಾದರೆ ಹಾಲು ಕಪ್ಪೆ ಎಂಬುದಾಗಿ ಗಾದೆ ಮಾತನ್ನು ಪೂರ್ಣಗೊಳಿಸಲು ಕೇಳಲಾಗಿದೆ ನಂತರ ಪ್ರಾಣಿಗಳ ಹೆಸರನ್ನ ಆವರಣದಲ್ಲಿ ನೀಡಲಾಗಿದೆ ಅವುಗಳ ಸಸ್ಯಾಹಾರಿ ಅವುಗಳಲ್ಲಿ ಸಸ್ಯಾಹಾರ ಪ್ರಾಣಿಗಳು ಮತ್ತು ಮಾಂಸಾಹಾರಿ ಪ್ರಾಣಿಗಳು ಮಿಶ್ರಾಹಾರಿ ಪ್ರಾಣಿಗಳನ್ನು ವರ್ಗೀಕರಿಸಿ ಬರೆಯಿರಿ ಎಂದು ಪ್ರಶ್ನೆ ಕೇಳಲಾಗಿದೆ ನೀವಿಲ್ಲಿ ಮಾಂಸಾಹಾರಿ ಸಸ್ಯಾಹಾರಿ ಮತ್ತು ಮಿಶ್ರಾಹಾರಿ ಎಂದು ಮೂರು ಪಟ್ಟಿಗಳನ್ನು ಮಾಡಿಕೊಂಡು ಸ ವಿಭಾಗ ಮಾಡಿಕೊಂಡು ಮಾಂಸಾಹಾರಿ ಪ್ರಾಣಿಗಳು ಹುಲಿ ಚಿರತೆ ಸಿಂಹ ತೋಳ ಮೊಸಳೆ ಸಸ್ಯಾಹಾರಿ ಪ್ರಾಣಿಗಳು ಆನೆ ಮೊಲ ಜಿಂಕೆ ಹಸು ಒಂಟೆ ಕುದುರೆ ಇನ್ನು ಮಿಶ್ರಾಹಾರಿ ಅಂದರೆ ಮಾಂಸಾಹಾರ ಮತ್ತು ಸಸ್ಯಾಹಾರ ಎರಡನ್ನ ಸೇವಿಸುವಂತಹ ಪ್ರಾಣಿಗಳು ನಾಯಿ ಬೆಕ್ಕು ಮಾನವ ಹೀಗೆ ನೀವು ಅವುಗಳನ್ನು ವಿಂಗಡಿಸಬೇಕು ನಂತರ ಸಸ್ಯಗಳಿಗೆ ಸಂಬಂಧಿಸಿದಂತೆ ಮತ್ತು ನೀರಿಗೆ ಸಂಬಂಧಿಸಿದ ಪದಗಳನ್ನು ನೀಡಲಾಗಿದೆ ಅವುಗಳನ್ನು ನೋಡುವುದಾದರೆ ನೀಡಿರುವ ಚಟುವಟಿಕೆಯಂತೆ ಪದಗಳನ್ನು ಗುಂಪುಗಳನ್ನಾಗಿ ವಿಂಗಡಣೆ ಮಾಡಬೇಕು ಇದಾಗಿದೆ ಪಾಠಕ್ಕೆ ಸಂಬಂಧಪಟ್ಟಂತೆ ಸಾರಾಂಶ ಮತ್ತು ಪ್ರಶ್ನೋತ್ತರಗಳು ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಧನ್ಯವಾದಗಳು